ಇತರ ಸಮಾಚಾರದಲ್ಲಿ ಈಗ ಹಾವೇರಿ ಜಿಲ್ಲೆಯ ಸುದ್ದಿ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಸ್ವಲ್ಪ ಹೊತ್ತು ಸಿಲಿಂಡರ್ ಸೋರಿಕೆ ಆತಂಕ ಮನೆ ಮಾಡಿತ್ತು. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಸೋರಿಕೆಯ ಭೀತಿ. ಈ ಸಂದರ್ಭದಲ್ಲಿ ಗಾಬರಿಗೊಂಡಂತಹ ಅಲ್ಲಿದ್ದಂಥವರು ಹೊರಗೋಡಿದ್ರು. ಅದರಲ್ಲೂ ಹಸುಗೂಸಿನಿಂದ ಹೊರಗೋಡಿದ ಗರ್ಭಿಣಿ ರೋಗಿಗಳು ಸಿಲಿಂಡರ್ ಸೋರಿಕೆ ಸುದ್ದಿಯಿಂದ ಆತಂಕಗೊಂಡಿತ್ತು. ಆಸ್ಪತ್ರೆಯಲ್ಲಿ ಕೆಲ ಹೊತ್ತು ಆತಂಕ ಮನೆ ಮಾಡಿತ್ತು. ರೋಗಿಗಳು ಮಕ್ಕಳನ್ನ ಕರೆದುಕೊಂಡು ಅಲ್ಲಿದ್ದಂತಹ ಜನ ಹೊರಗೋಡ್ತಾರೆ. ಹಸುಗೂಸು ಸಮೇತವಾಗಿ ಹೊರಗೆ ಓಡಿದ ಬಾಣಂತಿಯರು ತಕ್ಷಣವೇ ಆಕ್ಸಿಜನ್ ಸಿಲಿಂಡರ್ ಅನ್ನ ಆಸ್ಪತ್ರೆ ಸಿಬ್ಬಂದಿ ಸರಿ ಮಾಡ್ತಾರೆ. ಈ ವಿಷಯ ತಿಳಿತಾ ಇದ್ದ ಹಾಗೆ ಏನಾಯಿತು ಅಂತ ಓಡು ಬರುವ ಸಿಬ್ಬಂದಿ ತಕ್ಷಣವೇ ಆಕ್ಸಿಜನ್ ಸಿಲಿಂಡರ್ ಅನ್ನ ಸರಿ ಮಾಡ್ತಾರೆ. ಆದರೆ ಕೆಲ ಹೊತ್ತು ಆತಂಕ ಮನೆ ಮಾಡಿದ್ದಂತೂ ನಿಜ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಾದಂತಹ ಘಟನೆ ಇದು. ಈಗ ಪರಿಸ್ಥಿತಿ ತಹಬದಿಗೆ ಬಂದಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕ್ಯಾಜುಯಲ್ಟಿ ವಿಭಾಗದಲ್ಲಿ ಇದ್ದಂಥ ಒಂದು ಸಣ್ಣ ಆಕ್ಸಿಜನ್ ಸಿಲಿಂಡರ್ ಅದು ಮೇಲ್ಗಡೆ ಕವರಿಂಗ್ ಓಪನ್ ಆಗಿ ಆಕ್ಸಿಜನ್ ಇದಾಗಿದೆ ಅಷ್ಟೇ. ಬಟ್ ಯಾವುದೇ ಅವಘಡ ಆಗಿಲ್ಲ. ಪ್ರೆಸರ್ ಹೆಚ್ಚಿರೋದಕ್ಕೆ ಅದು ಸೌಂಡ್ ಮಾಡಿ ಬಂದಿದೆ ಅಷ್ಟೇ. ನಾವು ಎಮರ್ಜೆನ್ಸಿ ಎಲ್ಲ ವಾರ್ಡ್ನಲ್ಲಿ ಇಟ್ಟಿರ್ತೇವೆ. ಹಂಗೆ ಇಲ್ಲಿ ಬಂದು ಇಟ್ಟಿದ್ದೇವೆ. ರೆಗ್ಯುಲರ್ ಆಕ್ಸಿಜನ್ ಕನೆಕ್ಷನ್ಸ್ ಇದ್ದರೂ ನಾವು ಒಂದೊಂದ್ಸಲ ಅಬ್ಸ್ಟ್ರಕ್ಷನ್ ಆದ್ರೆ ಬೇಕು ಅಂತ ಎಮರ್ಜೆನ್ಸಿ ಅಂತ ಇಟ್ಟಿರ್ತೀವಿ. ಪೇಷಂಟ್ ಶಿಫ್ಟ್ ಮಾಡ್ಲಿಕ್ಕೆ ಅಂತಲೂ ಇಟ್ಟಿರ್ತೀವಿ. ಹಾಗಾಗಿ ಯಾವುದೇ ಸ್ಫೋಟ ಇಲ್ಲ. ಅದು ಓಪನ್ ಆಗಿದ್ದಕ್ಕೆ ಅದು ಸೌಂಡ್ ಬಂದಿದೆ. ಹಂಗಾಗಿ ಜನ ಹೊರಗಡೆ ಬಂದರೆ ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲಿಂದ ಅರ್ಧ ಪರ್ಲಂಗಿದೆ. ಅಲ್ಲಿಯವರು ಹೊರಗಡೆ ಬಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪವನ್, ಏನಾತ್ರಿ ಜಿಲ್ಲಾಸ್ಪತ್ರೆನಾಗ ಖರೇನ ಸಿಲಿಂಡರ್ ಸೋರಿಕೆ ಆಗಿತ್ತೇನು? ವೀಣಾ, ಸಿಲಿಂಡರ್ ಅಂತ ಹೇಳಿದ ತಕ್ಷಣ ಇವರು ಎಲ್ ಪಿ ಜಿ ಸಿಲಿಂಡರ್ ಲೆಕ್ಕಕ್ಕೆ ಭಾವಿಸಿ ಬಹಳಷ್ಟು ಜನ ಹೆದರ್ಕೊಂಡು ಓಡ್ ಬಂದಂತ ಪ್ರಸಂಗ ಇವತ್ತು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೀತು. ಅದು ಎಲ್ ಪಿ ಜಿ ಸಿಲಿಂಡರ್ ಅಲ್ಲ, ಆಕ್ಸಿಜನ್ ಸಿಲಿಂಡರ್ ಅಂತ. ಅದಾದ ನಂತರ ಅವರಿಗೆ ಜನರಿಗೂ ಕೂಡ ಮನವರಿಕೆ ಆಯಿತು. ಆಕ್ಸಿಜನ್ ಸಿಲಿಂಡರ್ ತುರ್ತು ಚಿಕಿತ್ಸೆಗೆ ಅಂತ ಪ್ರತಿ ವಾರ್ಡ್ಗೂ ಕೂಡ ಇಟ್ಟಿರ್ತಾರೆ. ಅದು ಸಹಜವಾಗಿನೇ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಅದು ಇವತ್ತು ಸೋರಿಕೆ ಆಯಿತು. ಆ ಸಂದರ್ಭದಲ್ಲಿ ಈ ಪ್ರೆಷರ್ ಕುಕ್ಕರ್ ತರ ಸೌಂಡ್ ಬಂದಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ರೋಗಿಗಳು ಭಯಭೀತರಾಗಿ ಹೊರಗಡೆ ಓಡ್ ಬಂದ್ರು. ಅದರಲ್ಲೂ ಹಿಂದ್ಗಡೆ ಇದ್ದಂತ ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟಲ್ ಏನಿದೆ, ಹೆರಿಗೆ ಆಸ್ಪತ್ರೆ, ಅಲ್ಲಿದ್ದಂತ ಕೆಲವರು ಹೆರಿಗೆ ಆದಂತ ಹೆಣ್ಣುಮಕ್ಕಳು ಕೂಡ ಬಹಳ ಭಯದಿಂದ ಪೋಷಕರ ಜೊತೆ ಹಾಸ್ಪಿಟಲ್ ಇಂದ ಓಡಿ ಬಂದಂತ ಘಟನೆ ಕೂಡ ನಡೀತು. ಯಾಕಂದ್ರೆ ಬಹಳ ಜನ ಸಿಲಿಂಡರ್ ಸೋರಿಕೆ ಆಗಿದೆ ಅಂತ ಹೇಳಿದ ತಕ್ಷಣ ಹೆದರ್ ಬಿಡ್ತಾರೆ. ಯಾಕಂದ್ರೆ ಮಾಮೂಲಿ ಸಿಲಿಂಡರ್ ಅಂತ ತಿಳ್ಕೊಂಡಿದ್ರು, ಎಲ್ ಪಿ ಜಿ ಸಿಲಿಂಡರ್ ಅಂತ ತಿಳ್ಕೊಂಡಿದ್ರು ಬಹಳಷ್ಟು ಜನ. ಹೀಗಾಗಿ ಹೊರಗಡೆ ಬಂದು ಕೆಲ ಹೊತ್ತು ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಅದಾದ ನಂತರ ಪರಿಸ್ಥಿತಿ ತಿಳಿಯಾಯಿತು. ಡಿ ಎಸ್ ಅವರು ಕೂಡ ಬಂದ್ರು, ಡಿಸ್ಟಿಕ್ ಸರ್ಜನ್ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಆಕ್ಸಿಜನ್ ಸಿಲಿಂಡರ್ ಏನ್ ಸೋರಿಕೆ ಆಗ್ತಾ ಇತ್ತು ಅದನ್ನ ಸರಿ ಮಾಡಿದ್ರು. ಪರಿಸ್ಥಿತಿ ತಹಬದಿಗೆ ಬಂದಿದೆ, ಯಾವುದೇ ರೀತಿಯಂತ ಅವಘಡಗಳಾಗಿಲ್ಲ. ಆದ್ರೆ ಒಂದಿಷ್ಟು ಕಾಲ ಆತಂಕ ಸೃಷ್ಟಿಯಾಗಿತ್ತು. ಸಹಜವಾಗಿ ಹೆರಿಗೆ ಆಗಿ ಇದ್ದಂತ ಚಿಕಿತ್ಸೆಗೆ ಒಳಪಟ್ಟಂತ ಮಹಿಳೆಯರು ಸಡನ್ ಆಗಿ ಸಿಲಿಂಡರ್ ಸೋರಿಕೆ ಆಗಿದೆ ಅಂತ ಹೇಳಿದ ತಕ್ಷಣನೇ ಹೆದರ್ಕೊಂಡು ಓಡಿ ಬಂದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಹೆರಿಗೆ ಆದಂತ ಹೆಣ್ಮಕ್ಳು ಆರೋಗ್ಯದ ಸಮಸ್ಯೆಗಳನ್ನು ಕೋವಿಡಿಂದ ಓಡಿ ಬರೋ ಹಾಗಾಯ್ತು ಅನ್ನುವಂಥದ್ದು ಅಷ್ಟೇ ವೀಣಾ. ಎಸ್, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.